ನಮಸ್ಕಾರ ಕ್ರಾಂತಿ ಭೂಮಿ ಓಲ್ಡ್ ಥಿಂಕರ್ಸ್ ನಲ್ಲಿ ತಮಗೆ ಹಾರ್ದಿಕ ಸ್ವಾಗತ. ಇಂದಿನ ವಿಷಯಗಳು ಬೀದರ್ ನಗರದ ಮಲ್ಕಾಪುರ ಬಳಿ ಇರುವ ಭಾವಲಿಂಗ ಆಶ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಗುಡಿ ಮನಿನಾಥ್ ಮಹಾರಾಜ್ ಮಲ್ಲಯ್ಯ ಮುತ್ತೆ ಅವರು ಗುರು ಪೂರ್ಣಿಮಾ ನಿಮಿತ್ತವಾಗಿ ಭಕ್ತರಿಗೆ ದರ್ಶನ ನೀಡಿದರು. गोबा हत्तिर औदुपर्लिंग आश्रम गुरुवार गुरु पूर्णिमे सदेश जाति मत पंथ पक्ष एन देश समाज कटो मन गुर्तनी प्रोत्साहे जाति धर्म हेरू हण बल मेले राजतन देश के बहुत संकट दिन बरबाद ही व्यक्तित्व बेसलू संकल्प आत्मलोकन ಯಾರನ್ನೂ ಕೆಲಸ ಮಾಡುವ ಅಗತ್ಯವಿಲ್ಲ. ಗುರುವಿನ ಸ್ಥಾನದಲ್ಲಿರುವ ಸಂತರು ಸನ್ಯಾಸಿಗಳು ಪೂಜ್ಯರು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಎಂದು ಸಲಹೆ ನೀಡಿದರು. ಕುಲಕ್ಷ ಕಾರಣಗಳಿಂದ ಜಾತಿ ವರ್ಗ ಧರ್ಮದ ಮಧ್ಯೆ ಜಗಳ ದ್ವೇಷ ಭಾವ ಬೆಳೆಯುತ್ತಿರುವ ಇಂದಿನ ದಿನಗಳಲ್ಲಿ ಸರ್ವಧರ್ಮ ಸಮಭಾವ ಮೂಡಿಸುವ ಅಗತ್ಯವಿದೆ. ದೇಶಕ್ಕಾಗಿ ಗುರುವಿ ದೇಶಕ್ಕಾಗಿ ಅಡಿವಿ ಎಂಬ ಘೋಷವಾಕ್ಯದೊಂದಿಗೆ ಸಮಿತಿ ದೇಶವ್ಯಾಪ್ತಿ ಜನ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡುತ್ತಿದೆ. ದೇಶಕ್ಕಿಂತ ದೊಡ್ಡದು ಯಾವುದೇ ಇಲ್ಲ ಎಂದು ಹೇಳಿದರು. ದೇಶ ದೊಡ್ಡದು, ದೇಶದ ವಿಷಯ ಬಂದಾಗ ಜೀವ ಮುಖ್ಯವಲ್ಲ, ದೇಶ ಉಳಿದರೆ ಎಲ್ಲವೂ ಉಳಿಯಲಿದೆ. ನಿಸರ್ಗ ನಿಯಮ ಮತ್ತು ರಾಷ್ಟ್ರ ಧರ್ಮ ಪಾಲನೆ ಎಲ್ಲರ ಆದ್ಯ ಕರ್ತವ್ಯವಾಗಿರಬೇಕು. ಪ್ರತಿಯೊಬ್ಬರಿಗೂ ಸ್ವಾರ್ಥ ಪಕ್ಷಪಾತ ಬಿಟ್ಟು ಭಾರತದ ಜನತೆಯ ಸದಾಸ್ಥಿತಿಯಾಗಿರಬೇಕು. ಶ್ರೀ ಹವಾಮಲ್ಲ ಮಹಾರಾಜ ಜಯಭರ ಪಾಠ ಸೇವಾ ಸಮಿತಿ ಸಂಸ್ಥಾಪಕರು. ಆರತಿ ನಿರ್ಗುಡಿ ಮಲ್ಲಿನಾಥ ಜ್ಯೋತಿರ್ಲಿಂಗ ಪರಸ್ಪರ ಆಯಿತು ಕರ್ಪುರ ಶಿವ ಗೌರ ಕರ್ಪುರ ಶಿವ ಗೌರ ಮಲ್ಲಿನಾಥ ಕರ್ಪುರ ಶಿವ ಗೌರ ಮಲ್ಲಿನಾಥ ಕರ್ಪುರ ಶಿವ ಗೌರ ನಿರ್ಗುಡಿ ಗಾವ ತುಜೆ ತೋರ ಮಂದಿರ ತುಜೆ ದರಿಖೋರ ನಿರ್ಗುಡಿ ಗಾವ ತುಜೆ ತೋರ ಮಂದಿರ ತುಜೆ ದರಿಖೋರ ಪಹತಾ ಸತ್ವ ಖರೋ ಕರ ಮಲ್ಲಿನಾಥ ಕರ್ಪುರ ಶಿವ ಗೌರ ಮಲ್ಲಿನಾಥ ಕರ್ಪುರ ಶಿವ ಗೌರ ಆರತಿ ನಿರ್ಗುಡಿ ಮಲ್ಲಿನಾಥ ಜ್ಯೋತಿರ್ಲಿಂಗ ಪರಸ್ಪರ ಓ ಆಯಿತು ಕರ್ಪುರ ಶಿವ ಗೌರ ಕರ್ಪುರ ಶಿವ ಗೌರ ಮಲ್ಲಿನಾಥ ಕರ್ಪುರ ಶಿವ ಗೌರ ನಿರ್ಗುಡಿ ನಿಗುನಿ ತುಜೆ ಚರಣಿ ಪಾವನ ಕರ್ತಿ ಸರ್ವಧರಣಿ ನಿರ್ಗುಡಿ ನಿಗುನಿ ತುಜೆ ಚರಣಿ ಪಾವನ ಕರ್ತಿ ಸರ್ವಧರಣಿ ಕರಣೀಯ ಹೇ ತುಜಿ ನಾರಿ ಮಲ್ಲಿನಾಥ ಕರ್ಪುರ ಶಿವ ಗೌರ ಮಲ್ಲಿನಾಥ ಕರ್ಪುರ ಶಿವ ಗೌರ ಆರತಿ ನಿರ್ಗುಡಿ ಮಲ್ಲಿನಾಥ ಜ್ಯೋತಿರ್ಲಿಂಗ ಪರಸ್ಪರ ಓ
ಆಳಿತು ಕರ್ಪುರ ಶಿವ ಗೌರ ಕರ್ಪುರ ಶಿವ ಗೌರ ಮಲ್ಲಿನಾಥ ಕರ್ಪುರ ಶಿವ ಗೌರ आहे माझे घर सांगतात श्री मल्लेश्वर जीप आहे माझे घर सांगतात श्री मल्लेश्वर भक्त हे उभे तुझा समोर मल्लीनाथा कर्पूर शिव गौरा आरति निर्गुणी मल्लिनाथा ज्योतिर्लिंग परस्परा ओ आळी तो कर्पूर शिव गौरा कर्पूर शिव गौरा मल्लिनाथा कर्पूर शिव गौरा मैलार गाव होते ओस तेथे गेले मल्लीनाथ मैलार गाव होते ओस तेथे गेले मल्लीनाथ भक्तांना दिलो तुम्ही तीर्थ मल्लीनाथ कर्पूर शिव गौरा आरति निर्गुणी मल्लिनाथा ज्योतिर्लिंग परस्परा ओ आळी तो कर्पूर शिव गौरा कर्पूर शिव गौरा मल्लिनाथा कर्पूर शिव गौरा आलो पर्णकुटी दाविलो तुम्ही अमा सृष्टी भिगवणी आलो पर्णकुटी दाविलो तुम्ही अमा सृष्टी गाईले तुझी आम्ही स्तुती मल्लीनाथा कर्पूर शिव गौरा आरति निर्गुणी मल्लिनाथा ज्योतिर्लिंग परस्परा ओ आळी तो कर्पूर शिव गौरा कर्पूर शिव गौरा मल्लिनाथा कर्पूर शिव गौरा आरती तुझला राया शोक नाशक मल्लया एक आरती तुझला राया शोक नाशक मल्लया भाकी तो शंभो गौरी वरा मल्लीनाथा कर्पूर शिव गौरा आरती निर्गुणी मल्लिनाथा ज्योतिर्लिंग परस्परा ओ आळी तो कर्पूर शिव गौरा कर्पूर शिव गौरा मल्लिनाथा कर्पूर शिव गौरा
भुवन निर्गुण खर पर नागराज तुझे अवतार भुवन निर्गुण खर पर नागराज तुझे अवतार करी तो प्रभु नमस्कार मल्ली नाथा कर्पूर शिव गौरा मल्ली नाथा कर्पूर शिव गौरा आरती निर्गुण मल्ली नाथा आरती निर्गुण मल्ली नाथा ज्योतिर्लिंग परस्परा ज्योतिर्लिंग परस्परा ओ वाणी तो कर्पूर शिव गौरा कर्पूर शिव गौरा मल्ली नाथा 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 कर्पूर शिव गौरा ರುದ್ರಾಭಿಷೇಕ ಪೂಜೆ ಪಾಠ ವಿಧಿಯುಕ್ತ ಸಮರ್ಥ ದೇಶ ಬಂಧುಗಳಲ್ಲಿ ವತಿಯಿಂದ ಜರುಗುತ್ತಿರುವ ನಂತರ 8 ಗಂಟೆಗೆ 75ನೇ ಆಜಾದಿ ಅಮೃತ್ ಮಹೋತ್ಸವ ಮುಖ್ಯವಾಗಿ ಜಯ ಭಾರತ್ ಮಾತ ಸೇವಾ ಸಮಿತಿಯಲ್ಲಿ ನವದೆಹಲಿ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಬಾಬಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಹಾಗೂ ದೇಶಾಭಿಮಾನಿಗಳಿಂದ ರಾಷ್ಟ್ರ ಧ್ವಜಾರೋಹಣ ಜರುಗಿಸುವುದು 9 ಗಂಟೆಯಿಂದ ಭಾರತ್ ಮಾತೆಯ ದರ್ಶನ ಪ್ರಸಾದ ಹಾಗೂ ವಿವಿಧ ಸಾಂಸ್ಕೃತಿಕ ದೇಶಭಕ್ತಿಯ ಕಾರ್ಯಕ್ರಮಗಳು ತಿರುಗುವುದು ಈ ಒಂದು ಭವ್ಯಪೂರ್ವ ದೇಶದ ಭಕ್ತಿಯ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಜಿ ಸೈನಿಕರಿಗೆ ಭಾರತ ಮಾತೆಯ ದರ್ಶನ ಮತ್ತು ಪ್ರಸಾದ ಕೋವಿಡ್ ವಾರಿಯರ್ಸ್ಗಳಿಗೆ ಪ್ರಗತಿಪರ ರೈತರಿಗೆ ಮಹಿಳೆಯರಿಗೆ ಕ್ರೀಡಾ ಸಾಧಕರಿಗೆ ಸಮಾಜ ಸೇವಕರಿಗೆ ಮತ್ತು ದೇಶ ಸೇವೆಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಮಿತಿ ವತಿಯಿಂದ ಸನ್ಮಾನಿಸಲಾಗುವುದು ಸಮಸ್ತ ಭಾರತೀಯರು ತಾವು ಯಾವುದೇ ಜಾತಿ ಧರ್ಮ ಪಂಥ ಪಕ್ಷ ಸಿದ್ಧಾಂತ ಆಚಾರ ವಿಚಾರಗಳಿಗೆ ಸೀಮಿತವಾಗಿ ಪ್ರಪ್ರಥಮವಾಗಿ ನಾವೆಲ್ಲರೂ ತಾಯಿ ಭಾರತಾಂಬೆ ಮಕ್ಕಳೆಂದು ತಿಳಿದು ನಮಗೆ ಈ ದೇಶದ ಮೊದಲ ನಂತರ ನಾವು ದೇಶದ ನಮ್ಮ ಪ್ರತಿ ಮನೆ ದೇಶದ ಪರಿವಾರ ದೇಶ ಉಳಿದರೆ ನಾವು ನೀವು ನಮ್ಮ ಪರಿವಾರ ಉಳಿದಿರುವುದು ದೇಶವೇ ಉಳಿದಿಲ್ಲವೆಂದರೆ ಯಾವುದಕ್ಕೂ ಉಳಿಗಾಲವಿಲ್ಲ ಎಂಬ ವಿಷಯವನ್ನು ನಾವೆಲ್ಲರೂ ತಪ್ಪದೇ ತಾಯಿ ಭಾರತಾಂಬೆ ಗೌರವ ಪ್ರತಿಷ್ಠತೆ ಕಾಯುವ ನಿಟ್ಟಿನಲ್ಲಿ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಪ್ರತಿ ವರ್ಷ ತಪ್ಪದೇ ನಮ್ಮ ಭಾರತ ದೇಶದ ಶ್ರೇಷ್ಠ ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನವಾದ ಆಗಸ್ಟ್ 15ರಂದು ನಮ್ಮ ಬಂಧುಗಳಿಂದ ಎದುರು ನಾವು ಸಾವಿರಾರು ಓಣಿಗಳಲ್ಲಿ ರಂಗೋಲಿ ಹಾಕಿ ಹೂ ತೋರಣಗಳಿಂದ ಅಲಂಕರಿಸಿ ತಾಯಿ ಭಾರತಾಂಬೆಗೆ ಪೂಜೆ ಗೌರವ ಸಲ್ಲಿಸುವುದರೊಂದಿಗೆ ನಮ್ಮ ಹೆಮ್ಮೆಯಿಂದ ಅಭಿಮಾನಿಗಳಿಂದ ರಾಷ್ಟ್ರ ಧ್ವಜಾರೋಹಣ ಮಾಡಬೇಕೆಂದು ಅವರ ಈ ಒಂದು ಸಂದೇಶವನ್ನು ನಿಸರ್ಗದ ನಿಯಮಗಳ ಸೌಂದರ್ಯ ನಿಸರ್ಗದಲ್ಲಿರುವ ನೀರು ಗಾಳಿ ಬೆಳಕು ಭೂಮಿ ಯಾವುದೇ ಜಾತಿ ಧರ್ಮ ಯಾವುದೇ ಪಕ್ಷ ಭೇದ ಮೇಲೆ ನಾವು ಮಾನವರಾಗಿ ಮೊದಲು ಸಲುವಾಗಿ ನಿಸರ್ಗಿತ ನಿಯಮಗಳನ್ನು ಕುರಿತು ನಿಸರ್ಗದಿಂದ ದೂರವಾಗುವುದು ಕಾರ್ಯಕ್ರಮಕ್ಕೆ ಸ್ವಸ್ಪದ ಕೊಡುತ್ತಿದೆ ಇಷ್ಟೆಲ್ಲವೂ ತಿಳಿದುಕೊಂಡು ನಡೆದ ಯಾವುದೇ ತಂಡದ ಸಂಕಷ್ಟ ಬರುವುದಿಲ್ಲ ತಿಳಿದಾದರೆ ಎಲ್ಲ ಕಷ್ಟಗಳು ನಿಮಗೆ ಬರುವುದಿಲ್ಲ ದೇಶದಲ್ಲಿ ಏನಾಗಲಿ ದೇಶ ಸುರಕ್ಷಿತವಾಗಿರುತ್ತದೆ ದೇಶದೊಳಗಿರುವ ನಾವು ನೀವೆಲ್ಲರೂ ಸುರಕ್ಷಿತವಾಗಿರಬೇಕು ಯಾರು ಜಾತಿ ಧರ್ಮ ಪಕ್ಷಪಾತ ಭೇದ ಭಾವ ಮಾಡಬಾರದು ಯಾವುದೇ ಮಾಡಿದವರು ಕೊಡುತ್ತಾರೆ ಇದಕ್ಕೆಲ್ಲ ದೇವರು ಕಾಣಲ್ಲ ಬದಲಿಗೆ ಭೇದ ಭಾವ ಮಾಡುವರೇ ಕಾರಣ ಕೆಲವರು ರಾಮಾಯಣ ಮಹಾಭಾರತ ಪೃಥ್ವಿಯ ಮೇಲೆ ನಡೆಯಲ್ಲಿ ಎಲ್ಲ ಕೇವಲ ಕಾಲ್ಪನಿಕವಾಗಿದೆ ಇದಕ್ಕೆಲ್ಲ ಯಾವುದೇ ಸ್ಪಷ್ಟ ಪುರಾವೆ ಇಲ್ಲ ಎಂದು ಪ್ರತಿಪಾದಿಸುತ್ತಾರೆ ಆದರೆ ರಾಮಾಯಣ ಮಹಾಭಾರತ ಮುಂಬರುವ ದಿನಗಳಲ್ಲಿ ಆದಷ್ಟು ಬೇಗ ನೀವೆಲ್ಲ ಕಣ್ಣಾರೆ ಲೈವ್ 20, 20, 50, 100, 100 ಕ್ರಿಕೆಟ್ ಪಂದ್ಯಗಳನ್ನು ವೀಕ್ಷಿಸುವಂತೆ ನಾವೆಲ್ಲ ನೋಡಬಹುದಾಗಿದೆ ದೇಶದಲ್ಲಿ ನಾಗರಿಕ ದೇಶದ ಹಿತವನ್ನು ಒಗ್ಗುಟ್ಟಿ ನಮ್ಮ ಈ ಸ್ವಾರ್ಥಕ್ಕಾಗಿ ನಮ್ಮ ಜಾತಿ ಧರ್ಮ ಪಂಥಗಳಲ್ಲಿ ಮಂತ್ರಿಗಳಾಗಲಿ ಶಾಸಕರಾಗಲಿ ನಮ್ಮವರೆಲ್ಲ ನಾಡನ್ನು ಅಲ್ಲಿ ಯೋಚಿಸಿ ಇಂಥ ಎಲ್ಲ ಸ್ವಾರ್ಥ ಕೆಲಸಕ್ಕೆ ಮುಂದಾದರೆ ನಮ್ಮ ದೇಶದಲ್ಲಿ ಐಕ್ಯತೆ ಏಕತೆ ದೊಡ್ಡ ಹಾನಿಯಾಗುತ್ತದೆ ಎಂದಿಗೆ ಮತ್ತೊಮ್ಮೆ ಈ ದೇಶ ವಕೀಲರ ಆಳ್ವಿಕೆ ಪರಕೀಯರ ಆಳ್ವಿಕೆಯನ್ನು ಒಳಪಡುತ್ತದೆ ಅಂಥ ವೇಳೆ ನಾವು ಸುಮ್ಮನೆ ಎಲ್ಲರೂ ಮತ್ತೊಮ್ಮೆ ಗುಲಾಮರಾಗಿ ಒಳಪಡುವುದು ಯಾವುದೇ ಸಂದೇಶವಿಲ್ಲ ನಿಮ್ಮ ಒಂದು ಈ ಸಣ್ಣ ಸ್ವಾರ್ಥದ ಸಲುವಾಗಿ ದೇಶದ ವಿಕಾಸ ಸಂಬಂಧಿಕ ವಿಕಾಸ ಬಂಧುಗಳ ವಿಕಾಸ ಜಾತಿ ಧರ್ಮ ಪಕ್ಷ ಪಂಥಗಳ ವಿಕಾಸ ನಿಂತುಬಿಡುತ್ತದೆ ಇದಕ್ಕಾಗಿ ನಿಮ್ಮ ಮನೆ ನಿಮ್ಮ ಪರಿವಾರ ನಿಮ್ಮ ಅಸ್ತಿತ್ವ ರಕ್ಷಿಸಿಕೊಳ್ಳಿ ಮಾಡಿಕೊಳ್ಳಬೇಕಾಗುತ್ತದೆ
ಪ್ರತಿಯೊಬ್ಬರು ಭಾರತೀಯರು ಯಾವುದೇ ಕಾರಣಕ್ಕೂ ಬಿಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಸರಾಯಿ ಮತ್ತು ಡ್ರಗ್ಸ್ನಂತಹ ದುಪ್ಪಟ್ಟುಗಳಿಂದ ಒಳಗಾಗಿದೆ. ಸದೃಢ ಆರೋಗ್ಯವನ್ನು ಕಾಯ್ದುಕೊಂಡು ದೇಶ ಸೇವೆ ಮತ್ತು ಹೆತ್ತವರ ಸೇವೆಯನ್ನು ಸಕ್ರಿಯವಾಗಿರುವುದರೊಂದಿಗೆ ಅರ್ಥಪೂರ್ಣವಾಗಿ ಜೀವನ ಮಾಡಿಕೊಂಡು ಹೋಗಬೇಕು. ಪ್ರತಿಯೊಬ್ಬರು ಭಾರತೀಯರು ಶುದ್ಧ ದೇಶಿ ಆಹಾರ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಕೆಲವರಿಗೆ ಔಷಧಿಯುಕ್ತ ವಿಷಯುಕ್ತ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು. ನಾವೆಲ್ಲರೂ ನಮಗೆ ನನ್ನ ನೀಡುವ ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಯಾವುದೇ ಕಾರಣಕ್ಕೂ ಕೃಷಿ ಭೂಮಿಗೆ ವಿಭಕ್ತ ರಸಗೊಬ್ಬರಗಳನ್ನು, ಕೀಟನಾಶಕಗಳನ್ನು ಬಳಸಬಾರದು. ಒಂದು ವೇಳೆ ಈ ವಿಷಯಗಳನ್ನು ಮರೆತರೆ ಕೋಟ್ಯಾಂತರ ದೇಶ ಬಾಂಧವರು ವಿಷಪೂರಿತವಾಗಿ, ಕಲಬೆರಕೆಯಾಗಿ, ಅಪೌಷ್ಟಿಕ ಆಹಾರ ಸೇವೆಗಳನ್ನು ಒಳಗೊಂಡು ನಿಮ್ಮ ಸದೃಢ ಆರೋಗ್ಯ ಕಳೆದುಕೊಂಡು ಬಿ ಪಿ, ಶುಗರ್, ಹಾರ್ಟ್, ಕ್ಯಾನ್ಸರ್ನಂಥ ಅನೇಕ ಗಂಭೀರ ಕಾಯಿಲೆಗಳನ್ನು ತುತ್ತಾಗಿ ಬಲಿಯಾಗಬೇಕಾಗುತ್ತದೆ. ಭಾರತಾಂಬೆಯ ಸೇವೆ, ತಂದೆ ತಾಯಿಯ ಸೇವೆ, ಸಮಾಜ ಮಾಡುವರೇ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಸದಸ್ಯರಾಗಲು ಅರ್ಹರು. ಹವೈ ಮಲ್ಲಿನಾಥ್ ಅವರ ಈ ವಾಣಿಯನ್ನು ತಾವೆಲ್ಲರೂ ಅರ್ಥ ಮಾಡಿಕೊಂಡು ಈ ಸಂದೇಶದಂತೆ ಪಾಲಿಸಬೇಕಂತೂ ತಮ್ಮಲ್ಲಿ ಕೇಳುತ್ತೇನೆ. ಸದ್ಗುರು ಹವಾ ಮಲ್ಲಿನಾಥ್ ಮಹಾರಾಜ್ ಕೀ, ಭಾವಲಿಂಗ್ ಮಲ್ಲಿನಾಥ್ ಮಹಾರಾಜ್ ಕೀ. ಔರಾದ್ ಸಿರ್ಸಿ ಗ್ರಾಮದ ಈ ಸ್ವಾಮೀಜಿ ಪ್ರಕಾರ ಗ್ರಾಮಕ್ಕೆ ಒಳಿತ ಆಗಲೆಂದು ಅಲ್ಲಿ ಆಸ್ಪತ್ರೆ ನಿರ್ಮಿಸಿ ಜನರಿಗೆ ಅನುಕೂಲ ಮಾಡಬೇಕೆಂದು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ಇದು ಗೌರ್ಮೆಂಟ್ ಲ್ಯಾಂಡ್ ಜಾಗದಾಗ 50 ಊರಿಗೆ ಸಪೋರ್ಟ್ ಆಯ್ತದ. ನಾವು ಅನೇಕ 6 ವರ್ಷಗಳು ಹೋಗಿದ್ದೆವು, ಮುಖ್ಯಮಂತ್ರಿಗಳು ಹೋಗಿ ಮತ್ತು ಹೆಲ್ತ್ ಮಿನಿಸ್ಟರ್ ಲೆಟರ್ ಕೊಟ್ಟ ಜಿಲ್ಲಾಧಿಕಾರಿಯವರಿಗೆ, ಅವ್ರು ಏನು ಕರ್ಮ ಮಾಡಿಲ್ಲ. ಒಣ ಲೆಟರ್ ಕೊಡ್ತಾರೆ ನೋಡೋಕ್ಕಲ್ಲ ದೊಡ್ಡ ಗೌರ್ಮೆಂಟ್ ಲ್ಯಾಂಡ್ ಜಾಗದಾಗ ಗೌರ್ಮೆಂಟ್ ಹಾಸ್ಪಿಟಲ್ ಕಟ್ಟಿರಿ ಅಂತ ನಮ್ಮ ಬೇಡಿಕೆ ಅದ. ದೊಡ್ಡ ಮನಸ್ಸು ಮಾಡಿ 50 ಊರಿಗೆ ಸಪೋರ್ಟ್ ಮಾಡಬೇಕಂತ ಸರ್ಕಾರ ಕರೆದು ಮತ್ತು ಬೀದರ್ ಜಿಲ್ಲಾಧಿಕಾರಿ ಕರೆದು ನಾವು ಮನವಿ ಮಾಡ್ಕೊಬೇಕು. ಇಡೀ ನಮ್ಮ ಪಬ್ಲಿಕ್ಸ್ ಹೇಳಕ್ ನಾವು ಸಪೋರ್ಟ್ ಕೇಳಕ್ಕೆ ನಂಗೆ ಸೋಳಕ್ಕೆ ಹೇಳಕ್ಕಿಲ್ಲ. ಇಲ್ಲಿ ಕಂಡೀಷನ್ ನಮ್ಮ ಅವರ ಸಿರ್ಸಿದಾಗ ಗೌರ್ಮೆಂಟ್ ಹಾಸ್ಪಿಟಲ್ ಕಟ್ಟಿದ ಧ್ವಜಕ್ಕಿಂತ ಕಿರುಕುಳ. ಏನು ಹೆಸರು ತಮ್ಮದು? ಧ್ವಜ. ತಮ್ಮ ಹೆಸರು? ವಿಜಯ ಸ್ವಾಮಿ ಅವರ. ವಿಜಯ ಆನಂದ್ ಸರು ನಿನ್ನೆ ರಾತ್ರಿನೇ ಬಂದಿದ್ದಾರೆ, ತಕ್ಷಣಕ್ಕೆ ಭಾಳ ದಿನ ಆಯ್ತು ನಾವು ಸೇರಬೇಕು ಅಂತ ಹೇಳಿದಾಗ ಇವೆಲ್ಲರೂ ಕೂಡ ಅಷ್ಟೇ ಪ್ರೀತಿಯಿಂದ ಈ ಬೈಠಕ್ಕೆ ಹೋಗಿದ್ವಿ. ಈ ಬೈಠಕಿನ ನಮಗೆಲ್ಲ ಮಾರ್ಗದರ್ಶಕರು ಫೌಂಡೇಶನ್ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸೂರ್ಯ ಫೌಂಡೇಶನ್ ಬೀದರ್ ಜಿಲ್ಲೆಯ ವತಿಯಿಂದ ವೃಕ್ಷಾರೋಪಣ ಅಭಿಯಾನ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಈಗಾಗಲೇ ಅನೇಕ ಹಳ್ಳಿಗಳಲ್ಲಿ ಸಸಿಗಳನ್ನು ನೀಡತಕ್ಕಂಥ ಅಭಿಯಾನ ಆಗಿದೆ. ಈಗಾಗಲೇ ಎಲ್ಲ ಹಳ್ಳಿಗಳಿಗೆ ಸಸಿಗಳನ್ನು ಕೂಡ ತಲುಪಿಸಿದ್ದೇವೆ. ಈ ಸುಸಂದರ್ಭದಲ್ಲಿ ಮಳೆಗಾಲ ಇರೋದರಿಂದ ಎಲ್ಲರೂ ಮನೆ ಮುಂದೆ ಮರಗಳು ಹಚ್ಚಬೇಕು, ಬೆಳೆಸಬೇಕು, ಅವುಗಳಿಗೂ ಕೂಡ ಒಳ್ಳೆಯ ರಕ್ಷಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ಇವತ್ತು ಭಾಲ್ಕಿ ತಾಲೂಕಿನ ರಾಚಪ್ಪ ಗಡುವ ಗ್ರಾಮದಲ್ಲಿ ನಮ್ಮ ಮಾರ್ಗದರ್ಶಕರಾದ ಮತ್ತು ಸೂರ್ಯ ಫೌಂಡೇಶನ್ನ ದೊಡ್ಡ ಸಾಮಾಜಿಕ ಸಂಸ್ಥೆ, ಈ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ಇಂಟರ್ನ್ಯಾಷನಲ್ ನ್ಯಾಚುರೋಪತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅನಂತ್ ಬಿರಾದಾರ್ ಅವರ ಒಂದು ಸ್ವಗೃಹದಲ್ಲಿ ಇವತ್ತು ಸಸಿಯನ್ನು ನೆಡಲಾಗಿದೆ. ಈ ಸಂದರ್ಭದಲ್ಲಿ ಅನಂತ್ ಬಿರಾದಾರ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಭಾರತ್ ಮಾತಾ ಕೀ ಜೈ. ಗಿಡ ಇದು ನಮ್ಮ ಆರೋಗ್ಯ ಸಲುವಾಗಿ ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಅದರ ಸಲುವಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಗಿಡ ಹಚ್ಚಬೇಕು. ಅದರಿಂದ ಆಕ್ಸಿಜನ್ ಸಿಗುತ್ತೆ, ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಸೊ ಹೆಲ್ತ್ ಸಲುವಾಗಿ ಇದು ಭಾಳ ಇಂಪಾರ್ಟೆಂಟ್ ಇದೆ. ಅದರ ಸಲುವಾಗಿ ಸೂರ್ಯ ಫೌಂಡೇಶನ್ ವತಿಯಿಂದ ಕೇವಲ ಬೀದರ್ ಜಿಲ್ಲೆ ಅಲ್ಲ, ದೇಶದ 500 ಹಳ್ಳಿಗಳಲ್ಲಿ ವೃಕ್ಷಾರೋಪಣ ಅಭಿಯಾನ ಪ್ರಾರಂಭ ಆಗಿದೆ. ಇದರ 300 ಕೋಟಿ ಲಕ್ಷ ಇದೆ ಟಾರ್ಗೆಟ್. ಗಿಡ ಹಚ್ಚೋದು ಲಕ್ಷ 300,000 ಇದೆ. ಈಗ ಸುಮಾರು 3 ಕೋಟಿ ಇದೆ. ಈಗ 2 ಕೋಟಿ 2 ವರ್ಷದಾಗ ಗಿಡ ಹಚ್ಚೋದು ಕಾರ್ಯಕ್ರಮ ಎಲ್ಲ ಮುಗಿದಿದೆ. ಇನ್ನು ಇದು ಕಂಟಿನ್ಯೂ ಇದು ಅಭಿಯಾನ ರಾಷ್ಟ್ರ ಮಟ್ಟದಲ್ಲಿ ಸೂರ್ಯ ಫೌಂಡೇಶನ್ ವತಿಯಿಂದ ಆಗ್ತಾ ಇದೆ. ಇವತ್ತು ನಮ್ಮದು ಸೂರ್ಯ ಫೌಂಡೇಶನ್ ಬೀದರ್ ಜಿಲ್ಲೆ Thank you.
ಇಷ್ಟೇ ಇಂದಿನ ವಾರ್ತಾ ಸಂಚಿಕೆ ಮುಕ್ತಾಯಿತು. ನಾಳೆ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಒಂದು ನಮಸ್ಕಾರ. ನಾನು ಅಕ್ಷರ ಮಾಪುರ್ ಕ್ರಾಂತಿ ಓಮಿ ಓಲ್ಡ್ ಥಿಂಕರ್ಸ್.